ಪುನೀತ್ ರಾಜ್ಕುಮಾರ್ ಅವರ 11ನೇ ದಿನದ ಕಾರ್ಯನಿಮಿತ್ತವಾಗಿ ವಿನೋದ್ ರಾಜ್ಕುಮಾರ್ ಕೂಡ ತರ್ಪಣವನ್ನು ಸಮರ್ಪಿಸಿದ್ದಾರೆ. ಸಾದರಿ, ಚಿತ್ರನಟ ಪುನೀತ್ ನಿಧನದ 11ನೇ ದಿನದ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ನಟ ವಿನೋದ್ ರಾಜ್ಕುಮಾರ್ ಪುನೀತ್ಗೆ ತರ್ಪಣವನ್ನ ಸಮರ್ಪಿಸಿದ್ದಾರೆ. ವಿನೋದ್ ರಾಜ್ಕುಮಾರ್ ಶ್ರೀರಂಗಪಟ್ಟಣದ ಗಂಜಾಂ ಏನಿದೆ ಅಲ್ಲಿ ಸಂಗಮದಲ್ಲಿ ತರ್ಪಣವನ್ನು ಸಮರ್ಪಿಸಿದ್ದಾರೆ. ಪುನೀತ್ ವೈದಿಕ ಕ್ರಿಯಾ ಅಪರ ಕರ್ಮದ ಕಾರ್ಯ ಇದೆಲ್ಲವನ್ನು ಮಾಡಿದ್ದಾರೆ. ತಾಯಿ ಲೀಲಾವತಿ ಹಾಗೂ ಸಮೀಪದ ಬಂಧುಗಳ ಜೊತೆ ವೈದಿಕ ಕಾರ್ಯವನ್ನು ನೆರವೇರಿಸಿದ್ದಾರೆ. ಚಿತ್ರನಟ ಪುನೀತ್ ನಿಧನದ ಹಿನ್ನೆಲೆಯಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಎಲ್ಲ ರೀತಿಯಾಗಿ ತರ್ಪಣವನ್ನ ಮಾಡೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ತಾಯಿ ಲೀಲಾವತಿ ಅವರ ಜೊತೆಗೆ ತಮ್ಮ ಸಮೀಪದ ಬಂಧು ಮಿತ್ರರು ಅಥವಾ ಒಂದಷ್ಟು ಬಂಧು ಬಾಂಧವರ ಜೊತೆಗೆ ಸೇರಿ ತರ್ಪಣವನ್ನು ಬರತಕ್ಕಂತ ಸಮರ್ಪಣೆಯನ್ನ ಮಾಡ್ತಕ್ಕಂತ ಕೆಲಸವನ್ನ ವಿನೋದ್ ರಾಜ್ಕುಮಾರ್ ಮಾಡಿದ್ದಾರೆ. ಆತ್ಮಃ ಶಾಶ್ವತ ಸ್ವರ್ಗಮೋಕ್ಷ ಪ್ರಾಪ್ತಿ ಋಣಮುಕ್ತಿರತ್ವ ಅಂತ ಹೇಳಿ ಅಲ್ಲಿ ಅದನ್ನೆಲ್ಲ ಆತ್ಮಃ ಸಂತೃಪ್ತಿ ಕರೋ ಭವಃ ಓಂ ಸಹನ ಅಕ್ಕ ಅಮ್ಮನ ಹತ್ರ ಬಗ್ಗೆ ಸರ್ ಬಗ್ಗೆ ನೀರಲ್ಲಿ ಬಿಟ್ಬಿಟ್ಟಿದೆ ತಳ್ಳಿ ಸ್ವಲ್ಪ ಮುಂದಕ್ಕೆ ಬಂದ್ಬಿಡಿ ಹೇಳ್ತಾರೆ ಆಗ್ಬಿಡ್ಬೇಕು. ವಿನೋದ್ ಸರ್ ಈ ಕಡೆ ಶ್ರೀಮತ್ರಮಾರಮಣ ಗೋವಿಂದ ಆಂಜನೇಯ ವರದಪಾದಾರ ಗೋವಿಂದ ಗೋವಿಂದ ಶಂಭೋ ಶಂಕರ ಹರ ಹರ ಮಹಾದೇವ. ಆಂಜನೇಯ ವರದಪಾದಾರ ಗೋವಿಂದ ಗೋವಿಂದ ಶಂಭೋ ಶಂಕರ ಹರ ಹರ ಮಹಾದೇವ.